ಗಣೇಶ ಮೂರ್ತಿ ಅಂತ ನಾವು ಉಡುಪಿ ನಗರಸಭೆ ಒಟ್ಟಿಗೆ ಒಂದು ಸ್ವಚ್ಛ ಉಡುಪಿ ಮಿಷನ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಹಸಿ ಕಸ ಒಣ ಕಸನೆಲ್ಲ ನಾವು ಸಪರೇಟ್ ತಂದು ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದ್ರೆ 35 ವಾರ್ಡ್ಗೂ ಲ್ಯಾಂಡ್ ಫಿಲ್ ಹೋಗೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ. ಸೊ ಹಸಿ ಕಸನ ನಾವು ವಿಂಡ್ರೋ ಕಂಪೋಸ್ಟಿಂಗ್ ಮೆಥಡ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ವಿಂಡ್ರೋ ಕಂಪೋಸ್ಟಿಂಗ್ ಅಲ್ಲಿ ಏನಂದ್ರೆ ಇದೊಂದು ಓಪನ್ ಶೆಡ್ ಇರಬೇಕು. ಸೊ ಅಲ್ಲಿ ಮನೆ ಹಂತದಲ್ಲಿ ಸಪರೇಟ್ ಕಲೆಕ್ಟ್ ಆಗಿದ್ದ ಹಸಿ ಕಸನ ತಗೊಂಡ್ಬಂದು ನಾವು ಶೆಡ್ ಅಲ್ಲಿ ಹಾಕ್ತೀವಿ. ಮತ್ತೆ ಇದನ್ನ ಅದ್ರ ಜೊತೆ ಬ್ರೌನ್ಸ್ ಮಿಕ್ಸ್ ಮಾಡ್ತೀವಿ. ಬ್ರೌನ್ಸ್ ಅಂದ್ರೆ ಈ ಸಾಡಷ್ಟು ಮತ್ತೆ ಒಣ ಎಲೆ ಇಂಥದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಅದರಲ್ಲಿ ವಾಟರ್ ಕಂಟೆಂಟ್ಸ್ ಜಾಸ್ತಿ ಇರಬಾರ್ದು. ಮತ್ತೆ ಅದು ಲೀಚೆಟ್ ಫ್ಲೋಗೆ ಒಂದು ಪ್ಯಾಸೇಜ್ ಇದೆ. ಸೊ ಅದರ ಪ್ರಕಾರ ನೀರಿನ ಅಂಶ ಎಲ್ಲ ಲೀಚೆಟ್ ಸಪರೇಟ್ ಕಲೆಕ್ಟ್ ಆಗುತ್ತೆ. ಮತ್ತೆ ಇದ್ರ ಜೊತೆ ಸಗಣಿ ನೀರನ್ನ ಮಿಕ್ಸ್ ಮಾಡ್ತೇವೆ. ಅಂದ್ರೆ ಸಗಣಿ ನೀರಲ್ಲದೆ ಬೇರೆ ಎನ್ಝೈಮ್ಸ್ ಅನ್ನ ಮಿಕ್ಸ್ ಮಾಡ್ಬೋದು ಕಲ್ಚರ್ ಅಂತ. ನಮ್ಗೆ ಲೋಕಲಿ ಸಗಣಿ ಸಿಗೋದ್ರಿಂದ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ನೆಕ್ಸ್ಟ್ JCB ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ತೇವೆ. ಸೊ ಇದು ಒಂದ್ ದಿವಸಕ್ಕೆ ನಾವು ಆಲ್ಮೋಸ್ಟ 6-7 ಟನ್ ಅಷ್ಟು ಪ್ರೊಸೆಸ್ ಆಗ್ತಾ ಇದೆ. ಮತ್ತೆ ಇದನ್ನ ಕಂಪ್ಲೀಟ್ ಓಪನ್ ಶೆಡ್ ಅಲ್ಲಿ ಯಾಕೆ ಮಾಡ್ಬೇಕಂದ್ರೆ ಇದು ಗಾಳಿಗೆ ಓಪನ್ ಆಗಿದ್ರೆ ಅದು ಬೇಗ ಕೊಳಿತಾ ಇರುತ್ತೆ. ಏರೋಬಿಕ್ ಕಂಪೋಸ್ಟಿಂಗ್ ಅಂತ ಹೇಳ್ತಾರೆ. ಒನ್ ಆಫ್ ದ ಮೆಥಡ್ ಆಫ್ ಏರೋಬಿಕ್ ಕಂಪೋಸ್ಟಿಂಗ್ ವಿಂಡ್ರೋ ಕಂಪೋಸ್ಟಿಂಗ್. ಸೊ ಇದನ್ನ ವೀಕ್ಲಿ ಒನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಫೈಲ್ ನೆಕ್ಸ್ಟ್ ದಿವಸ ಸ್ಟಾರ್ಟ್ ಆಗುತ್ತೆ. ಸೊ ಹಳೆ ಫೈಲ್ ನ ಅದೇ ತರ 7-8 weeks ವೀಕ್ಲಿ ಒನ್ಸ್ ಮಾಡ್ತಾ ಇರ್ತೀವಿ. ಸೊ ಆಲ್ಮೋಸ್ಟ್ 60 days ಕಂಪೋಸ್ಟಿಂಗ್ ರೆಡಿ ಆಗುತ್ತೆ. ಸೊ ಈ ಮೆಥಡ್ ಬಲ್ಕ್ ಆಗಿ ಬರೋ ಹಸಿ ಕಸನ್ ಮ್ಯಾನೇಜ್ ಮಾಡೋದಕ್ಕೆ ಒನ್ ಆಫ್ ದ ಈಸಿಯೆಸ್ಟ್ ಅಂಡ್ ಚೀಪೆಸ್ಟ್ ಮೆಥಡ್. ಮತ್ತೆ ಕ್ವಾಲಿಟಿನೂ ಒಳ್ಳೆ ಇರುತ್ತೆ.